ಮಾತಾಡಗಿತ ಏನಾಯ್ತು ಆಗ್ಲೇ ಬಂಗ್ಲೆ ಹತ್ರ ನಿನಗೆ ಒಂದು ಫೋನ್ ಬಂತು ನೀನು ಹೊರಟೆ ಕೇಳಿದ್ರೆ ನಿಮ್ಮ ಪಕ್ಕದ ಮನೆ ಹುಡುಗಿ ಏನೋ ಪ್ರಾಬ್ಲಮ್ ಅಂತ ಅಂದೆ ನನಗೆ ಯಾಕೋ ಅದು ಸುಳ್ಳು ಅನ್ನಿಸ್ತಿದೆ ಗೀತ ಬೇರೆ ಏನೋ ವಿಷಯ ಇದೆ ಹಾಗಿಲ್ಲ ಏನಿಲ್ಲ ವಿಜಿ ನೀನೇ ಏನೋ ಅನ್ಕೋತಿದ್ಯಾ ಏನು ಇಲ್ಲದಿದ್ರೆ ನೀನು ಯಾಕೆ ನಾರ್ಮಲ್ ಆಗಿಲ್ಲ ಒಂತರ ಇದೆಯಲ್ಲ ಯಾವಾಗಲೂ ನಾನು ಬಂದಾಗ ನಿಮ್ಮ ಮುಖದಲ್ಲಿ ಖುಷಿ ಕಾಣಿಸ್ತಿತ್ತು ಈಗ ನೋಡು ನಿಮ್ಮ ಮುಖದಲ್ಲಿ ಬರಿ ಚಿಂತೆ ಕಾಣಿಸ್ತಿದೆ ಹೇಳು ಗೀತ ಏನಾಯ್ತು ವಿಜಿ ಸುಮ್ಮನೆ ಹೇಳು ಹೇಳು ಅಂತ ಪೀಡಿಸಬೇಡ ಹೇಳೋದಕ್ಕೆ ಅಲ್ಲ ಏನು ಇಲ್ಲ ವಿಜಿ ನಿನ್ನ ಮನಸು ಹಾಳಾಗುತ್ತೆ ವಿಜಿ ನಿನಗೆ ಅತ್ತೆ ಹೇಗಂತ ಗೊತ್ತಿಲ್ಲ ನಿನಗೆ ಅತ್ತೆ ಅಸಲಿ ಮುಖನ ಸಾಕ್ಷಿ ಸಮೇತ ತೋರಿಸಬೇಕು ವಿಜಿ ಈಗ ಅರ್ಧಂಬರ್ಧ ಹೇಳೋಕ್ಕೆ ನನಗೂ ಇಷ್ಟ ಇಲ್ಲ ಗೀತಾ ನಾನು ನೀನು ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮಿಬ್ಬರ ಮಧ್ಯೆ ಗುಟ್ಟಿರಬಾರ್ದು ಏನದು ಹೇಳು ಗೀತಾ ಅಯ್ಯೋ ವಿಜಿ ನಿಂದು ಒಳ್ಳೆ ರಗಳೆ ಆಯ್ತಲ್ಲ ಏನು ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ ಮತ್ತೆ ಮತ್ತೆ ಹೇಳು ಹೇಳು ಅಂತ ಹೇಳ್ತಿದ್ದೆಲ್ಲ ನನಗೆ ಸುಮ್ಮನೆ ಸಿಟ್ಟು ತರಿಸ್ಬೇಡ ಮೊದಲೇ ಸುಸ್ತಾಗಿ ಹೋಗಿದ್ದೆ ವಿಜಿ ಹೋಗಿ ಮಲ್ಕೋ ಗುಡ್ ನೈಟ್ ಗೀತಾ ವಿಜಿ ಹೇಳ್ತಿದ್ದೀನಿ ತಾನೆ ಬಾಯ್ ಗೀತಾ ವಿಜಿ ತುಂಬಾ ಲೇಟ್ ಆಗಿದೆ ಹೋಗಿ ಮಲ್ಕೋ ಬಾಯ್ ಗೀತಾ ಗೀತಾ ಸಾರಿ ವಿಜಿ ನಿನಗೆ ಕೇಳ್ತಿದ್ರೆ ನಾನು ಇಲ್ಲಿ ಅತ್ತೆ ಬಗ್ಗೆ ರಮೇಶ್ ಸರ್ ನನ್ನ ಕರೆದಿದ್ರ ಬಗ್ಗೆ ಹೇಳ್ಬಿಡ್ತೀನಿ ಅಂತ ನನಗೆ ಭಯ ಆಗ್ತಿದೆ ಎಂತ ಮೋಸ ಮಾಡ್ಬಿಟ್ಟೆ ಬಾನು ನನಗೆ ನನ್ನ ಮಗ ವಿಜಿಗೆ ಎಷ್ಟು ದೊಡ್ಡ ಮೋಸ ಮಾಡ್ಬಿಟ್ಟೆ ನೀನು ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ನಲ್ಲ ನಿನ್ನನ್ನ ಬಂಗಾರದಂತ ಹೆಣ್ಣು ಅಂತ ಅನ್ಕೊಂಡಿದ್ದ ಇಷ್ಟು ವರ್ಷದಿಂದ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ ಬಹುಶಃ ಆ ರಮೇಶ ನಿನ್ನ ಹೆಸರು ಹೇಳಿದ್ರು ನಾನು ಅದನ್ನ ನಂಬ್ತಿರ್ಲಿಲ್ವೇನೋ ಆದರೆ ಈ ಸತ್ಯನ ನನ್ನ ಕಣ್ಣಾರೆ ನೋಡಿದ ಮೇಲೆ ನಮ್ದೇ ಇರೋದಕ್ಕೆ ಹೇಗೆ ಸಾಧ್ಯ ನನಗೆ ನಿನ್ನ ಬಗ್ಗೆ ಅಸಹ್ಯ ಆಗ್ತಾ ಇದೆ ನಿನ್ನನ್ನು ಈಗಲೇ ಕೊಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಭಾನು ಭಾನು ನನ್ನ ಸುಧಾ ಎಷ್ಟು ಮುಗ್ಧಳಾಗಿರ್ಲು ಗೊತ್ತಾ ಅನ್ಯಾಯವಾಗಿ ನನ್ನ ಸುಧಾ ಸತ್ತೋರ್ಲಲ್ಲ ಸತ್ತೋಗಿರ್ಲ ನನ್ನ ಸುಧಾ ಸಾಯ್ಲಿಲ್ಲ ನೀನವಳ ಸಾಯಿಸ್ಬಿಟ್ಟೆ 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 ನನ್ನ ಸುಧಾ ನನ್ನ ಸಾಯಿಸ್ಬಿಟ್ಟೆ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಇವತ್ತು ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಬಾನು ಬಾನು ಅಮ್ಮ
मोबाइल हिडको ऐनमे नोड़ रक्त होता ऐन मुख नोड़ा फस्ट एड बॉक्स तक हम फस्ट याकम नोड़क बरकलवा नोड़ रक्त होता मामा बेग तक मामा कणो विजी निम याको अर्जेंटल करद्रल अदे भानुमति कड़ी नाने याकप अम्म ज्वर कर्दे कर्दे अम्म ओड बरक होगी कई गाय मे विजी नानु भानु प्लीज कैली गाय नोड़ू अद्र बेन कताजलप नोड़प अली रक्त होते नोड़ी मामा कट्टु गट्टि कट्टु याक बाजी हिंकर इकोद्री विजी निन्न ताई ना कोंद राक्षसी कणो ई भानुमति ನೀನು ಇಂತವಳಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲೋ ನಿನಗೆ ನಾನು ಹೇಗೆ ಹೇಳಲಿ ಪಾಪ ವಿಜಿ ಮನೆ ತನಕ ಬಂದಿದ್ದ ಅವನ ಸರಿಯಾಗಿ ಮಾತಾಡದೆ ಬೈದು ಕಳಿಸ್ಬಿಟ್ಟೆ ಪಾಪ ಅವನಿಗೆ ಎಷ್ಟು ಬೇಜಾರಾಗಿರುತ್ತೋ ಅವನ ಹತ್ರ ಫೋನ್ ಮಾಡಿ ಮಾತಾಡದೆ ಸರಿ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಅದಕ್ಕೆ ನನ್ನ ಫೋನ್ನೇ ಕಟ್ ಮಾಡ್ತಾ ಇದ್ದಾನೆ ನೋಡು ವಿಜಿ ನೀನು ನೀನು ಪಾಪ ನನ್ನ ತಂಗಿ ಮನ ಕೈನಲ್ಲಿ ಟ್ರೀಟ್ಮೆಂಟ್ ಬಿಸಿ ಇದೀಯ ನೀನು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಕಣ ಮೊಬೈಲ್ ವಿಜಿ ವಿಜಿ ಇಂಥ ಪರಿಸ್ಥಿತಿನಲ್ಲೂ ನಿಮಗೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಕಣು ನಿನ್ನ ಹೆಂಡ್ರು ಇವಳು ಭೂತ ಗೀತಾ ಮಾಮಾ ನಾನು ಬಿಸಿ ಇದ್ದೀನಿ ಅಂತ ಹೇಳಿ ಕಟ್ ಮಾಡಿ ಪ್ಲೀಸ್ ವಿಜಿ ಒಂದೇ ಒಂದ್ಸಲ ಇತ್ತು ಅಲ್ಲ ನಾನು ಹೇಳಿದ್ರೆ ತಪ್ಪಾಗುತ್ತೆ ನಾನು ಲೌಡ್ ಸ್ಪೀಕರ್ ಹಾಕ್ತೀನಿ ನೀನು ಹೇಳು ಬಿಸಿ ಇದ್ದೀನಿ ಅಂತಂದು ನೋಡು ಒಂದೂವರೆ ಲೀಟರ್ ರಕ್ತ ಇಲ್ಲಿ ನಿಮಿಷ ಲೌಡ್ ಹೇಳ್ ಮಾತ ಹಲೋ ವಿಜಿ ಮನೆ ತಲುಪದ್ಯಾ ನನ್ನ ಮೇಲೆ ಇನ್ನೂ ಕೋಪನಾ ಗೀತಾ ನಾನು ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ನನಗೆ ಗೊತ್ತು ಕಣೋ ನೀನು ಇಲ್ಲಿಗೆ ಬಂದಾಗ ನಿನ್ನ ಬೈತ್ ಕಳಿಸಿದ್ನಲ್ಲ ಆ ಕೋಪಕ್ಕೆ ಈಗ ಈ ನೆಪೈಲಿ ಫೋನ್ ಇಡಕ್ಕೆ ಟ್ರೈ ಮಾಡ್ತಿದ್ಯಾ ಇಲ್ಲ ಅರ್ಥ ಮಾಡ್ಕೋಗಿತಾ ನಾನು ನಿಜವಾಗ್ಲೂ ಸಾಕು ಸಾಕು ಡ್ರಾಮಾ ಮಾಡಿದು ಅಂತ ಗನಂದರಿ ಕೆಲಸ ತಮಗೆ ಏನಿದೆ ಗೀತಾ ಸಾಕು ಸುಮ್ಮನೆ ಇರೋ ನಾನು ಎಂತ ಸಿಚುವೇಶನ್ ಅಲ್ಲಿ ಇದೀನಿ ಗೊತ್ತಾ ಹಾ ಅಮ್ಮ ಬೆಳಗ್ಗೆ ಗಾಯ ಮಾಡ್ಕೊಂಡಿರೋ ಕೈಗೆ ಮತ್ತೆ ಗಾಯ ಮಾಡ್ಕೊಂಡಿದ್ದಾರೆ
ಪಾಪ ಎಷ್ಟು ರಕ್ತ ಹೋಗ್ತಿದೆ ಗೊತ್ತಾ 1.5 ಲೀಟರ್ ನೋಡು ಆ ಕೈಗೆ ಬ್ಯಾಂಡೇಜ್ ಮಾಡ್ತಾ ಇದೀನಿ ನಿನಗೆ ನಾನು ನೆಪ ಹೇಳ್ತಾ ಇದೀನಿ ಅಂತ ಅನ್ನಿಸ್ತಿದ್ಯಾ ನೀನ್ ಬೇಜಾರಾಗಿದ್ದಾಗ ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಲ್ವಾ ಹಾಗೆ ನಾನು ಕೆಲಸದಲ್ಲಿ ಇದ್ದಾಗ ನೀನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕು ನಾಟಕ ಆಡ್ತಿದೀನಿ ನೀನು ದೌಡ್ತಿದೀನಿ ಅಂತ ಹೇಳಬಾರದು ವಿಜಿ ಅಪ್ಪ ಪ್ಲೀಸ್ ನೀನು ಸುಮ್ಮನೆ ಇರು ಅಂತ ಅಂದೆ ಅಲ್ಲ ವಿಜಿ ಅದು ನೀನೇನು ಹೇಳಬೇಡಗಿತ್ತ ಅಮ್ಮನ ಕೈಯಲ್ಲಿ ರಕ್ತ ಹೋಗ್ತಿದೆ ನನ್ನ ಕೈಯಲ್ಲಿ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಆಗ್ತಿಲ್ಲ ಒದ್ದಾಡ್ತಿದೀನಿ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಏನೇನೋ ಮಾತಾಡಬೇಡ ನೀನು ಫೋನ್ ಇಡು ಮಾಮ ಫೋನ್ ಕಟ್ ಮಾಡು ಮಾಮ ವರ್ಷ ಬಾಳಿಕೆ ಬರ್ಬೇಕು ವಿಜಿ ನಾನು ಅಪ್ಪ ಪ್ಲೀಸ್ ಇನ್ಮೇಲೆ ಅಮ್ಮನ ಈ ರೀತಿ ಜೋರಾಗಿ ಕರಿಬೇಡಪ್ಪ ನನ್ನ ಕೈಯಲ್ಲಿ ಅಮ್ಮ ಈ ರೀತಿ ನೋವು ಪಡೋದನ್ನ ಸಹಿಸ್ಕೊಳಕಾಗಲ್ಲಪ್ಪ ಅಮ್ಮನ ಕೈಯಲ್ಲಿ ರಕ್ತ ನೋಡಿದ್ರೆ ನನ್ನ ತಲೆ ಕೆಟ್ಟೋಗುತ್ತಪ್ಪ ನಮ್ಮಮ್ಮ ಇವಳು ಇವಳು ಯಾವತ್ತೂ ನಗ್ನಗ್ತಾ ಇರಬೇಕು ಇವಳು ಈ ರೀತಿ ಕೈ ಗಾಯ ಮಾಡ್ಕೊಂಡಿದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕಾಗಲ್ಲಪ್ಪ ವಿಜಿ ನನಗೇನು ಆಗಿಲ್ಲ ಕಣೋ ಪ್ಲೀಸ್ ನೀನು ಇಷ್ಟೊಂದು ಫೀಲ್ ಮಾಡ್ಕೋಬೇಡ ಇಲ್ಲಮ್ಮ ನಿನಗೊಂದು ಚಿಕ್ಕ ಗೆರೆ ಬಿದ್ರು ನನ್ನ ಕೈಯಲ್ಲಿ ಸಹಿಸ್ಕೊಳಕಾಗಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಗಾಯ ಆಗಿದೆ ನೋಡು ಭಾನುಮತಿನ ಈ ತರ ಹಚ್ಕೊಂಡಿದ್ದಾನಲ್ಲ ಇವಳು ಸಲುವಾಗಿ ನನ್ನ ಮೇಲೆ ರೇಗ್ತಾನೆ ನಾನು ಹೋಗ್ಲಿ ಇವನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗೀತಾನು ಇವನಿಗೆ ಭಾನುಮತಿ ಎದುರು ಲೆಕ್ಕಕ್ಕೆ ಇಲ್ಲ ಅಂದ್ರೆ ಭಾನುಮತಿ ಅದೆಂತ ಅಗಾಧವಾದ ಪ್ರೀತಿ ನಂಬಿಕೆ ವಿಜಿಗೆ ನಾನೇನಾದರೂ ಭಾನುಮತಿ ಕೊಲೆಗಡಕಿ ಅಂತ ಹೇಳಿದ್ರೆ ಇವನು ನಂಬ್ತಾನ ನಂಬಿದ್ರು ಇವನು ಆ ಸತ್ಯನ ತಡ್ಕೊಳ್ಳಲ್ಲ ಇಲ್ಲ ಇಲ್ಲ ನಾನು ವಿಜಿಗೆ ಈಗಲೇ ಭಾನುಮತಿ ಬಗ್ಗೆ ಹೇಳಲ್ಲ ವಿಜಿಗೆ ನಾನು ಸತ್ಯ ತಿಳಿಸ್ಬೇಕಾದ್ರೆ ಗೀತಾ ಅನ್ನೋ ಶಕ್ತಿ ವಿಜಿ ಹತ್ರ ಇರಬೇಕು ಅವಳ ಪ್ರೀತಿ ಮಾತ್ರ ವಿಜಿನ ಗಟ್ಟಿಯಾಗಿ ಇರೋ ಹಾಗೆ ಮಾಡುತ್ತೆ ರೀ ನೀವು ವಿಜಿ ಮಾತನ್ನ ಬಿಡಿ ಅದು ಸರಿ ನೀವ್ಯಾಕೆ ಅಷ್ಟು ಅರ್ಜೆಂಟಲ್ಲಿ ಕರೆದ್ರಿ ಯಾಕೋ ಕೋಪ ಮಾಡ್ಕೊಂಡಿರೋ ಹಾಗಿದೆ ಏನಾಯ್ತು ಏನೂ ಇಲ್ಲ ನೋಡ್ದ ಅಪ್ಪ ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅಂತ ಅದೆಲ್ಲ ಇಲ್ಲಮ್ಮ ಅಪ್ಪನ ಹತ್ರ ಬೆಳಗ್ಗೆ ನಾನು ಮಾತಾಡ್ತೀನಿ ನೀನು ಹೋಗಿ ಮಲ್ಕೋ ಲೇಟ್ ಆಯ್ತು ಏನ್ ಅನ್ಕೊಂಡಿದ್ದಾನ ಅವನು ಅಲ್ಲ ಅಲ್ಲಿ ಅವ್ರ ಅಮ್ಮನ ಕೈ ಏಟಾಗಿದೆ ಅಂತ ನನ್ಗೇನ್ ಗೊತ್ತಾಗ್ಬೇಕು ಯಾವ ತರ ರೇಗ್ಬಿಟ್ಟ ನನ್ನ ಅವನ್ಗೆ ಅವ್ರ ಅಮ್ಮ ಅಂದ್ರೆ ತುಂಬಾ ಇಷ್ಟ ಸರಿ
ಆದ್ರೆ ನಾನೇನ್ ತಪ್ಪು ಮಾಡಿದೀನಿ? ಐ ಹೇಟ್ ಯು ವಿಜಿ, ಐ ಹೇಟ್ ಯು ಸೋ ಮಚ್. ಗೀತಾ, ಮಲ್ಕೋತೀನಿ ಅಂತ ಆಗ್ಲೇ ಬಂದ್ಯಲ್ಲೇ, ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ಅಮ್ಮ, ಬೆಳಿಗ್ಗೆ ನಮ್ಮ ಅತ್ತೆ ಕೈಗೆ ಏಟ್ ಮಾಡ್ಕೊಂಡ್ರು, ಈಗ ಮತ್ತೆ ಅದೇ ಕೈಗೆ ಏಟ್ ಮಾಡ್ಕೊಂಡು ರಕ್ತ ಬರ್ತಿದ್ಯಂತೆ. ಅದಕ್ಕೆ ವಿಜಿ ಅಪ್ಸೆಟ್ ಆಗಿದ್ದಾನೆ. ನಾನ್ ಈ ಟೈಮಲ್ಲಿ ಕಾಲ್ ಮಾಡಿದಂತ ವಿಜಿ ನನ್ ಮೇಲೆ ರೇಗಾಡ್ತಿದ್ದಾನೆ. ಅಯ್ಯೋ ದೇವ್ರೆ, ಏಟಾಗಿದ್ಯಾ? ಹೇಗೆ? ಬೆಳಿಗ್ಗೆ ಕೈಯಲ್ಲಿರೋ ಗ್ಲಾಸ್ ಹೊಡ್ಕೊಂಡ್ರು, ಈಗ ಅದೇನಾಯ್ತೋ ನನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ಅಲ್ವೇ, ನಿಮ್ ಮದ್ವೆ ಬೇರೆ ಹತ್ರ ಬರ್ತಿದೆ, ಈ ಸಮಯದಲ್ಲಿ ಮನೇಲಿ ರಕ್ತ ಹರಿಬಾರ್ದು, ಅದು ಅಪಶಕ್ನ. ಏನಮ್ಮ ನೀನು, ಎಲ್ಲದಕ್ಕೂ ಅಪಶಕ್ನ ಅಂತ ಹೇಳ್ತಿದ್ಯಲ್ಲ. ಕೈ ಗಾಯ ಆದ್ರೆ ಏನ್ ಮಾಡಕ್ಕಾಗತ್ತೆ? ಒಂದೊಂದ್ಸಲ ಗೊತ್ತಿಲ್ಲದೆ ಆಗತ್ತೆ, ಒಂದೊಂದ್ಸಲ ಬೇಕಂತಾನೆ ಮಾಡ್ಕೊಳ್ತಾರೆ. ಹಾಗಂತ ಎಲ್ಲದಕ್ಕೂ ಅಪಶಕ್ನ ಅಂತ ಹೇಳಕ್ಕಾಗತ್ತಾ? ಏನೋ ಒಂದ್ಸರಿ ಆದ್ರೆ ಪರವಾಗಿಲ್ಲ ಗೀತಾ, ಪದೇ ಪದೇ ಹೀಗಾಗ್ಬಾರ್ದು ಕಣೆ. ಖಂಡಿತವಾಗ್ಲೂ ಇದು ಅಪಶಕುನಾನೆ. ಮೊದ್ಲೇ ನಿಮ್ ಮದ್ವೆಗೆ 108 ವಿಘ್ನ, ಈಗ ಹೇಗೋ ಎಂಗೇಜ್ಮೆಂಟ್ ಒಂದಾಗಿದೆ, ಸಾಂಗ್ವಾಗಿ ನಿಮ್ ಮದ್ವೆ ನಡೆದ್ಬಿಟ್ರೆ ಅಷ್ಟೇ ಸಾಕಮ್ಮ. ಅಮ್ಮ ಪ್ಲೀಸ್, ನೀನು ಇದನ್ನೇ ವಿಜಯ್ ಅವ್ರ ಮುಂದೆ ಅಪಶಕ್ನ ಅಂತ ಹೇಳಕ್ ಹೋಗ್ಬೇಡ. ಆಮೇಲೆ ಅವ್ರು ಇದನ್ನೇ ನಿಜ ಅನ್ಕೊಂಡು ಮದ್ವೆ ಡೇಟ್ನ ಮುಂದೆ ಹಾಕ್ತಾರೆ ಅಷ್ಟೇ. ಏನೇ ಹೀಗೆ ಮಾತಾಡ್ತಿದ್ಯಾ? ನಿಮ್ಮತ್ತೆ ಈ ಶಕುನನ್ನೆಲ್ಲ ನಂಬ್ತಾರ? ನಿನಗೇನು ಅರ್ಥ ಆಗಲ್ಲ ಬಿಡಮ್ಮ. ಏ ಗೀತಾ, ಯಾಕೆ ಅವಳು ಹೀಗಾಡ್ತಿದ್ದಾಳೆ? ಅತ್ತೆ ಗಾಯ ಆಗಿದೆ ಅಂತಿದ್ದಾಳೆ, ಆಗ್ಲೇ ಯಾರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ, ಸುಮ್ ಸುಮ್ನೆ ಕೋಪ ಮಾಡ್ಕೋತಿದ್ದಾಳೆ, ಏನ್ ನಡೀತಿದೆ? ನನ್ನ ಸುಧಾನ ನನ್ನಿಂದ ದೂರ ಮಾಡಿ ಎಷ್ಟು ನೆಮ್ಮದಿಯಾಗಿದ್ಯಾ ನೀನು ಭಾನುಮತಿ? ಇಲ್ಲ ಇಲ್ಲ, ನಿನ್ನ ಇನ್ನ ಬದುಕೋಕ್ ಬಿಟ್ರೆ ನನ್ನ ಸುಧಾ ಸಾಬ್ಗೆ ನ್ಯಾಯನೇ ಸಿಗಲ್ಲ. ನಿನ್ನ ಈಗ್ಲೇ ಕೊಲ್ತೀನಿ. ಇನ್ನಿಂದ ನನಗೆ, ನನ್ನ ಮಗನಿಗೆ, ನಮ್ಮ ಮನೆಗೆ ಮುಕ್ತಿ ಸಿಗ್ಲಿ. ನನ್ ಕೈಲಾಗ್ತಾ ಇಲ್ಲ. ಭಾನುಮತಿ, ನೀನಿಷ್ಟು ದೊಡ್ಡ ಪಾಪ ಮಾಡಿದ್ರು ನಿನ್ನನ್ನು ಸಾಯಿಸೋದಕ್ಕೆ ನನ್ನ ಕೈ ಮುಂದೆನೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ನಾನು ನಿನ್ನ ಮೇಲಿಟ್ಟಿರೋ ನಿರ್ಮಲವಾದ ನಂಬಿಕೆ, ನನ್ನ ನಿನ್ನ ನಿರ್ಮಲವಾದ ಸಂಬಂಧ. ಆದರೆ ನಾನು ನಿನ್ನ ಸಾಯಿಸ್ಲಿಲ್ಲ ಅಂತಂದ್ರೆ ನನ್ನ ಸುಧಾರಣೆಗೆ ನ್ಯಾಯ ಸಿಕ್ಕೋದಿಲ್ಲ. ನೀನೀಗಲೇ ಸಾಯಲೇಬೇಕು.